ಎಸ್ ಹೇಳಿರಿ ಬಿಜೆಪಿ ಇದು 40%ಕ್ಕಿಂತ ಮೀರಿದ್ದು ಅಂತ. ಈ ಕಾಂಗ್ರೆಸ್ನವರು ಜೆಡಿಎಸ್ ಅವರ ಕತೆ ಏನು? ಅವ್ರ ಪಾಪ ಅವ್ರ 40% ಇರಬಹುದು. ಅವರದು ಅವ್ರ 40% ಇವ್ರ 40% ಜಾಸ್ತಿ ಬೀರಿದೆ ನೋಡಿ. ತಮಾಷೆಯಾಗಿ ಅವ್ರ 10% ಅನ್ನೋದು ಅದು ಸುಳ್ಳು, ಅದು ಅವಾಗಲೇನೆ ಇತ್ತು. ಪಾಪ ಏನೋ ನರೇಂದ್ರ ಮೋದಿ ಅವರು ಕಡಿಮೆ ಇರಲಿ, ತುಂಬಾ ಜಾಸ್ತಿ ಹೇಳಿದ್ರೆ ಜನ ನಂಬಲ್ಲ, ಜಾಸ್ತಿ ಹೇಳೋದನ್ನ ಬೇರೆಯವ್ರು ಬಿಟ್ಬಿಟ್ರು ಅವ್ರು ಹೆಂಗ್ ಪುಂಗ್ಲಿಗಳಿಗೆ ಅವ್ರಿಗೆ ಇವ್ರಿಗೆ. ಹಾಗಾಗಿ ಅವ್ರ 10% ಅಂತ ಹೇಳಿದ್ರು. ಆದ್ರೆ 10% ಅಂತ ಹೇಳೋದಕ್ಕೆ ಮೊದಲು 2014ರಲ್ಲಿ ಏನ್ ಹೇಳಿದ್ರು ನರೇಂದ್ರ ಮೋದಿ ಅವರು, ನಕಾವಂಗ ನಕಾನೆ ದುಂಗ. ಅದನ್ನ ಕರ್ನಾಟಕದಲ್ಲಿ ಬಿಜೆಪಿ ಅವ್ರು ಏನ್ ಮಾಡಿದ್ದಾರೆ, ಒಂದ್ ಟ್ಯಾಗ್ಲೈನ್ ಸೇರಿಸಿದ್ರು, 40% ಸೇ ಕಮ್, ಅದಕ್ಕಿಂತ ಕಡಿಮೆ ತಿನ್ನಲ್ಲ, ತಿನ್ನೋದಿಕ್ ಬಿಡಲ್ಲ ಅಂತ. ಅವರೂ ಭ್ರಷ್ಟ್ರೆ. ವಿಶೇಷವಾಗಿ ನೀವು ನಮ್ಮ ರಾಜ್ಯದಲ್ಲಿ ಇಂಧನ ಸಚಿವರು ಮತ್ತೆ ಲೋಕೋಪಯೋಗಿ ಸಚಿವರು ಯಾರ್ಯಾರು ಆಗಿದ್ರು ಅಂತ ನೋಡಿ. ಅವ್ರು ಇವತ್ತೇನಿದ್ದಾರೆ, ಎಷ್ಟು ಸಾವಿರ ಕೋಟಿಗಳಿಗಿದ್ದಾರೆ ಅಂತ. ಅದೇ ಸಾವಿರ ಕೋಟಿಗಳಿಗೆ, ಸಾವಿರ ಕೋಟಿಗಳಿಗಿದ್ದಾರೆ ಅಂತ. ಇಂಧನ ಸಚಿವರು ಯಾರಾಗಿದ್ರು, ಲೋಕೋಪಯೋಗಿ ಯಾರಾಗಿದ್ರು ಅಂತ ಅಷ್ಟೇ ಸಾಕು ನಮಗೆ. ಯಾರ್ಯಾರಿದ್ರು, ಯಾರ್ಯಾರ ಸಂದರ್ಭದಲ್ಲಿ ಯಾರ್ಯಾರಿದ್ರು, ಅವರ ಕುಟುಂಬಗಳು ಇವಾಗ ಹೇಗಿವೆ ಅಂತ ನೋಡಿದ್ರೆ ತುಂಬಾ ಪವರ್ಫುಲ್ ಆಗಿದಾರಲ್ಲ, ಬಹಳ ಪವರ್ಫುಲ್ ಆಗಿದಾರಲ್ಲ. ಯಾವ ಸಾಫ್ಟ್ವೇರ್ ಅವರು ಅಷ್ಟು ದುಡ್ಡು ಮಾಡಿಲ್ಲ. ಸಾಫ್ಟ್ವೇರ್ ಅವ್ರ ಪಾಪ ಅವ್ರು ಖರ್ಚು ಮಾಡೋದಕ್ಕೆ ಅಂದ್ರೆ ಶೇರ್ ಮಾರ್ಬೇಕು ಮಾಡ್ಬೇಕು. ಇವ್ರ ಹಂಗಲ್ಲ, ಇವ್ರು ಲಿಕ್ವಿಡ್ ಕ್ಯಾಶ್. ಜನ ಇದನ್ನ ಒಪ್ಕೋತಾ ಇದಾರ? ಇಲ್ಲ, ಅಸಹಾಯಕತೆ ಅಷ್ಟೆ. ಒಂದೊಂದು ಸಂದರ್ಭದಲ್ಲಿ ನೋಡಿ, ಈಗ ಯಾವಾಗ್ಲೂ ಒಂದೇ ತರ ಜನನೇ, ನಮ್ಮ ಅಣ್ಣತಮ್ಮಂದ್ರು ಪೂರ್ವಿಕರು ಎಲ್ಲಾನು. ಕೆಲವೊಂದು ಸಂದರ್ಭಗಳಲ್ಲಿ ಪ್ರಕೃತಿಗೋ ಇನ್ನೊಂದಕ್ಕೋ ಮಣದು ಬಿಡ್ತಾರೆ, ಧೈರ್ಯ ತೋರಿಸೋದಿಕ್ಕೆ ಆಗೋದಿಲ್ಲ, ಹಾಗಂತೇಳಿ ಒಪ್ಕೊಳ್ತಿದಾರೆ ಅಂತಲ್ಲ, ಅಸಹಾಯಕ ಪರಿಸ್ಥಿತಿಗಳಿವೆ. ಮಾರ್ಚ್ ನಲ್ಲಿ ಕರ್ನಾಟಕದ ಟ್ರೆಂಡ್ ಹೇಗಿದೆ? ಬಿಜೆಪಿ ಮತ್ತೆ ಅಧಿಕಾರಕ್ಕೆ ಬರುತ್ತಾ? ಕಾಂಗ್ರೆಸ್ ಕತೆ ಏನಾಗುತ್ತೆ? ಜೆಡಿಎಸ್ ಗೆ ಎಷ್ಟು ಸೀಟ್ ಬರುತ್ತೆ? ರಾಜ್ಯದ ಮತದಾರರ ಚಿತ್ತ ಯಾರತ್ತ? ರೆಡ್ಡಿ ಪಾರ್ಟಿ ಆಮ್ ಆದ್ಮಿ ಪಾರ್ಟಿಯ ಹಣೆಬರಹ ಏನು? ಕರ್ನಾಟಕ ಟಿವಿಯಲ್ಲಿ ಮಾರ್ಚ್ ತಿಂಗಳ ಮೆಗಾ ಸರ್ವೆ. ರಾಜಕೀಯ ವರದಿ ಅಂದ್ರೆ ಕರ್ನಾಟಕ ಟಿವಿ.